ಸೊ ಇದಕ್ಕೆ ಇಂದಿನ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಅಲ್ಲುಗಳೆದಿದ್ದಾರೆ. ಸೊ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇದೆ, ಆದ್ರೆ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರ್ವಹಣೆಗಾಗಿ ವಿದ್ಯುತ್ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗಿರಬಹುದು ಅಂತ ಕೆ ಜೆ ಜಾರ್ಜ್ ಅವರು ಹೇಳಿರೋದು. ಇದು ಬಿಜೆಪಿಯ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವರು. ಲೋಡ್ ಶೆಡ್ಡಿಂಗ್ ಮಾಡ್ತಾ ಇಲ್ಲ ನಾವು. ಲೋಡ್ ಬಿಟ್ಟರೆ ಕೆಲವೊಂದು ಸ್ವಲ್ಪ ಶಾರ್ಟೇಜ್ ಇದೆ. ನಮಗೆ ಶಾರ್ಟೇಜ್ ಇರೋದು 17 ಮಿಲಿಯನ್ ಯೂನಿಟ್ ನಮಗೆ ಶಾರ್ಟೇಜ್ ಇದೆ. 17 ಮಿಲಿಯನ್ ಯೂನಿಟ್ ಶಾರ್ಟೇಜ್ ಇದೆ. ಅದು ನಮಗೆ ಟೋಟಲ್ 257 ಮಿಲಿಯನ್ ಯೂನಿಟ್ ನಮಗೆ ಜನರೇಟ್ ಆಗ್ತಾ ಇದೆ. ಗೊತ್ತಾಯ್ತಾ? ಡಿಮ್ಯಾಂಡು 296 ಡಿಮ್ಯಾಂಡ್ ಇದೆ. ಆಗ ನಮಗೆ ಸ್ವಲ್ಪ ಶಾರ್ಟೇಜ್ ಇದೆ ಅಷ್ಟೇ. ಅದನ್ನು ನಾವು ರಿಕವರ್ ಮಾಡಲಿಕ್ಕೆಲ್ಲ ಈಗ ಪರ್ಚೇಸ್ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅದು ಲೋಡ್ ಶೆಡ್ಡಿಂಗಿಂದಿಲ್ಲ. ಸ್ವಲ್ಪ ಈಗ 7 hours ಕೊಡೋದು, ಒಂದೊಂದು ಕಡೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ. ಇಲ್ಲ, ಅರ್ಬನ್ನಲ್ಲಿ ಇದೇನಿಲ್ಲ, ಆ ಥರದ ಏನು ತೊಂದರೆ ಇಲ್ಲ ಇಲ್ಲಿ ತನಕ. ರೂರಲ್ಲಿ ಸಮೇತ ತೊಂದರೆ ಇಲ್ಲ ಇಲ್ಲಿ ತನಕ. ಸಿ, ಅದು ಏನಾಗ್ತದೆ, ಬೇರೆ ಬೇರೆ ರೀತಿಯಿಂದ ಸ್ವಲ್ಪ ತೊಂದರೆ ಆಗ್ತದೆ. ಈಗ ನಿಮಗೆ ಏನಾಗಿದೆ ಅಂತ ಹೇಳಿಬಿಟ್ರೆ, ಕೆಲವು ಕಡೆಯಲ್ಲಿ ಸಬ್ಸ್ಟೇಷನು ಇದಾಗೋದಿಲ್ಲ, ಏನಾದರೂ ರಿಪೇರಿ ಮೇಂಟೆನೆನ್ಸ್ ಬರುವಾಗ ಸ್ವಲ್ಪ ಲೋಡ್ ಶೆಡ್ಡಿಂಗು ಮತ್ತು ಕರೆಂಟು ನಿಲ್ಲಿಸಬೇಕಾಗ್ತದೆ. ಅಲ್ಲದೆ ಸ್ಟೇಟಲ್ಲಿ ಟೋಟ್ ನೋಡಿದ್ರೆ ನಿಮಗೆ ಶಾರ್ಟೇಜ್ ಇರೋದು 17 ಮಿಲಿಯನ್ ಯೂನಿಟ್ಸು ಟೋಟಲ್ ನೋಡಿದ್ರೆ ಅಷ್ಟೇ ಇರೋದು ಶಾರ್ಟೇಜ್ ದೊಡ್ಡ. ಅದು ದೊಡ್ಡ ಡಿಫ್ರೆನ್ಸ್ ಏನಲ್ಲ. ಈಗ ನಮಗೆ 2-3 ದಿವಸದಿಂದ ಅದು ಸರಿಯಾಗಿದೆ ಕೆಲವು ಕಡೆಯಲ್ಲಿ.